ರಾಜ್ಯದ 14 ಜಿಲ್ಲೆಯ ಮದ್ಯಪ್ರಿಯರಿಗೆ ಶಾಕ್ ಎದುರಾಗ್ತಾ ಇದೆ. ನಾಳೆ ಸಂಜೆಯಿಂದ 14 ಜಿಲ್ಲೆಗಳಲ್ಲಿ ಮದ್ಯ ಸಿಗಲ್ಲ. ಮೇ 7 ತಾರೀಕು ಉತ್ತರ ಕರ್ನಾಟಕದ 14 ಜಿಲ್ಲೆಗಳಲ್ಲಿ ಎರಡನೇ ಹಂತದ ಮತದಾನ ಇದೆ. ಹಾಗಾಗಿ ಮದ್ಯಪ್ರಿಯರಿಗೆ ನಿರಾಸೆ ಉಂಟಾಗ್ತಾ ಇದೆ. ರಾಜ್ಯದ 14 ಜಿಲ್ಲೆಯಲ್ಲಿ 7ನೇ ತಾರೀಕು ಮತದಾನ ಇರೋದ್ರಿಂದ ನಾಳೆ ಸಂಜೆಯಿಂದ ಮತದಾನ ಮುಗಿಯುವವರೆಗೂ ಕೂಡ ಮದ್ಯಪ್ರಿಯರಿಗೆ ಶಾಕ್ ಅಂತಲೇ ಹೇಳ್ಬೋದು. ಯಾಕಂದರೆ ಮದ್ಯದ ಅಂಗಡಿ ಬಂದ್ ಆಗಿರುತ್ತೆ. ನಾಳೆ ಸಂಜೆಯಿಂದ 14 ಜಿಲ್ಲೆಗಳಲ್ಲಿ ಯಾವುದೇ ಕಾರಣಕ್ಕೂ ಮದ್ಯ ಸಿಗಲ್ಲ. ಮೇ 7ನೇ ತಾರೀಕು ಉತ್ತರ ಕರ್ನಾಟಕದ 14 ಜಿಲ್ಲೆಗಳಲ್ಲಿ ಎರಡನೇ ಹಂತದ ಮತದಾನ ನಡೀತಾ ಇರೋದ್ರಿಂದ ಭಾಳಷ್ಟು ತೊಂದರೆ ಆಗಬಾರ್ದು, ಅವಾಂತರಗಳು ಸೃಷ್ಟಿಯಾಗಬಾರ್ದು ಅನ್ನೋ ಉದ್ದೇಶದಿಂದ ಚುನಾವಣಾ ಆಯೋಗದವರ ಒಂದು ಆದೇಶ ಇದು. ಹಾಗಾಗಿ ಈಗ ಆಲ್ರೆಡಿ ಮೊದಲ ಹಂತದ ಮತದಾನ ಮುಗಿದಿದೆ. ಎರಡನೇ ಹಂತದ ಮತದಾನ ಮೇ 7ನೇ ತಾರೀಕು ನಡೆಯುತ್ತೆ. ಮತದಾನಕ್ಕಿಂತ 48 ಗಂಟೆ ಮುಂಚಿತವಾಗಿ ಬಹಿರಂಗ ಪ್ರಚಾರನೂ ಮಾಡೋ ಹಾಗಿಲ್ಲ, ಜೊತೆಗೆ ಮದ್ಯದ ಅಂಗಡಿಯೂ ಕೂಡ ತೆರೆಯೋ ಹಾಗಿಲ್ಲ. ಬೇರೆ ಜಿಲ್ಲೆಗಳಲ್ಲಿ ಈಗ ಆಲ್ರೆಡಿ ಮತದಾನ ಏನಾಗಿದೆಯಲ್ಲ ಅಲ್ಲಿ ಮದ್ಯ ಸಿಗುತ್ತೆ. ಆದರೆ ಈ ಒಂದು ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಮತದಾನ ನಡೆಯುವಂತಹ ಚಿಕ್ಕೋಡಿ ಇರ್ಬೋದು, ಬೆಳಗಾವಿ ಇರ್ಬೋದು, ಬಾಗಲಕೋಟೆ, ವಿಜಯಪುರ, ಕಲಬುರಗಿ, ರಾಯಚೂರು, ಬೀದರ್, ಕೊಪ್ಪಳ, ಬಳ್ಳಾರಿ, ಹಾವೇರಿ, ಧಾರವಾಡ, ಉತ್ತರ ಕನ್ನಡ, ದಾವಣಗೆರೆ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಮದ್ಯ ಸಿಗಲ್ಲ. ಅಂದರೆ ಮತದಾನ 7ನೇ ತಾರೀಕು, ಅದಕ್ಕಿಂತ ಮುಂಚಿತವಾಗಿ 48 ಗಂಟೆಗಳ ಮೊದಲೇ ಮದ್ಯದ ಅಂಗಡಿ ಬಂದ್ ಆಗುತ್ತೆ. ಇದು ಚುನಾವಣಾ ಆಯೋಗದವರ ಒಂದು ಆದೇಶ ಆಗಿರೋದ್ರಿಂದ ಶಿಸ್ತು ಪಾಲನೆಯನ್ನು ಮಾಡಲೇಬೇಕಾಗುತ್ತೆ, ಅವರ ಆದೇಶವನ್ನು ಪಾಲನೆ ಮಾಡಲೇಬೇಕಾಗ್ತದೆ. ಪ್ರಮುಖವಾಗಿ ಮೊದಲ ಹಂತದ ಚುನಾವಣೆ ಏನು ನಡೆದಿದೆಯಲ್ಲ ಆ ಕ್ಷೇತ್ರದಲ್ಲಿ ಮದ್ಯಕ್ಕೇನೋ ತೊಂದರೆ ಇಲ್ಲ, ಮದ್ಯ ಸಿಗುತ್ತೆ. ಆದರೆ ಚುನಾವಣಾ ನಡೆಯುವಂತಹ ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಈಗಾಗಲೇ ಹೇಳಿದ ಹಾಗೆ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಕಲಬುರಗಿ ಸೇರಿದಂತೆ ಎಲ್ಲೆಲ್ಲಿ ಚುನಾವಣೆ ನಡೆಯುತ್ತಲ್ಲ 14 ಜಿಲ್ಲೆಗಳಲ್ಲಿ ಅಲ್ಲಿ ಯಾವುದೇ ಕಾರಣಕ್ಕೂ ಮದ್ಯಪಾನ ಸಿಗಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಆದರೆ ಮದ್ಯಪ್ರಿಯರು ಭಾಳ ಜಾಣರಾಗಿರ್ತಾರೆ, ಅವ್ರಿಗೂ ಹೆಂಗಿದ್ರು ಕೂಡ ಗೊತ್ತಿರುತ್ತೆ. ಹಲವಾರು ಚುನಾವಣೆಯನ್ನು ಎದುರಿಸಿರೋದ್ರಿಂದ 48 ಗಂಟೆ ಮುಂಚಿತವಾಗಿ ಮದ್ಯಪಾನ ಸಿಗಲ್ಲ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಆಲ್ರೆಡಿ ಸ್ಟಾಕ್ ಇಟ್ಕೊಂಡಿರ್ತಾರೆ ಮನೆಯಲ್ಲಿ. ಆದರೂ ಕೂಡ ಸಾಕಷ್ಟು ಜನಗಳಿಗೆ ಇನ್ಫಾರ್ಮೇಷನ್ ಇರಲ್ಲ, ಮದ್ಯಪಾನ ಕುಡಿಯೋಣ, ಮದ್ಯಪಾನ ತಗೊಂಡು ಹೋಗೋಣ ಅಂತ ವೈನ್ ಸ್ಟೋರ್ ಕಡೆ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಕಡೆ ಮುಖ ಮಾಡಿದಾಗ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಓಪನ್ ಇರಲ್ಲ. ನೀವೆಷ್ಟೇ ಕೇಳಿಕೊಂಡ್ರು ಕೂಡ ಅಲ್ಲಿ ತೆಗಿಯೋ ಹಾಗೇ ಇಲ್ಲ. ತೆಗೆದ್ರೇ ವೈನ್ ಸ್ಟೋರ್ ಅವ್ರ ಮೇಲೆ ಅಲ್ಲಿ ಕಂಪ್ಲೇಂಟ್ ರೈಸ್ ಆಗುವಂಥ ಸಾಧ್ಯತೆ ಇರುತ್ತೆ, ಅವರ ವೈನ್ ಸ್ಟೋರನ್ನು ಸೀಸ್ ಮಾಡುವಂತಹ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಅವರು ಕೂಡ ರಿಸ್ಕ್ ತೆಗೆದುಕೊಳ್ಳೋಕೆ ಹೋಗಲ್ಲ ವೈನ್ ಸ್ಟೋರ್ನವರು. ಪ್ರಮುಖವಾಗಿ ವೈನ್ ಸ್ಟೋರ್ ಇರ್ಬೋದು ಮತ್ತು ಮದ್ಯ ಎಲ್ಲೆಲ್ಲಿ ಸಿಗುತ್ತಲ್ಲ ಬಾರ್ ಎಲ್ಲ ಕಡೆಯೂ ಕೂಡ ಬಂದ್ ಆಗಿರೋದ್ರಿಂದ ಸಹಜವಾಗಿ ಶಾಂತಿಯುತವಾಗಿ ಮತದಾನ ನಡೀಬೇಕು ಅನ್ನುವಂತಹ ಉದ್ದೇಶವನ್ನು ಚುನಾವಣಾ ಆಯೋಗದವರು ಪ್ರತಿ ಬಾರಿಯೂ ಈ ರೀತಿಯಾದಂತಹ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿರ್ತಾರೆ. ಬಹಿರಂಗ ಪ್ರಚಾರವೂ ಮಾಡೋ ಹಾಗಿಲ್ಲ. ಬಹಿರಂಗ ಪ್ರಚಾರ 48 ಗಂಟೆ ಮುಂಚಿತವಾಗಿ ಬಂದಾಗುತ್ತೆ. ಅಂದರೆ 2 ದಿವಸ ಮುಂಚಿತವಾಗಿಯೇ ಎಲ್ಲ ರೀತಿಯಾದಂಥ ಬಹಿರಂಗ ಪ್ರಚಾರವನ್ನು ಮುಗಿಸ್ಬೇಕು. ಅದರ ಜೊತೆಗೆ ಮದ್ಯಪಾನವೂ ಕೂಡ ನಿಷೇಧ ಹೇರಲಾಗಿದೆ.